ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಹಳ ಗಂಭೀರ ಸ್ವರೂಪದ್ದು ಅದರಲ್ಲೂ ಎಸ್ ಐ ಟಿ ರಚನೆಯಾಗಿರೋದು ಇದರ ಗಾಂಭೀರ್ಯತೆ ಎಷ್ಟಿದೆ ಅನ್ನೋದನ್ನು ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಮುಖ್ಯಮಂತ್ರಿಗಳೇ ಎಸ್ ಐ ಟಿ ರಚನೆಯ ತೀರ್ಮಾನದ ಬಗ್ಗೆ ಪ್ರಕಟಿಸಿದ್ದಾರೆ ಶನಿವಾರ ರಾತ್ರಿ ಮಹಿಳಾ ಆಯೋಗದಿಂದ ಶಿಫಾರಸು ಇದು ಎಷ್ಟು ಗಂಭೀರ ಸ್ವರೂಪದ ಕೇಸ್ ಏನೇನು ಆಗಿದೆ ದೌರ್ಜನ್ಯ ಯಾವ ಯಾವ್ಯಾವ ರೀತಿ ಬಳಸಿಕೊಳ್ಳಲಾಗಿದೆ ಅವರ ಕುಟುಂಬಸ್ಥರು ಯಾವ ರೀತಿ ಇವತ್ತು ತಲೆ ತಗ್ಗಿಸುವಂಥ ಪರಿಸ್ಥಿತಿ ಎಷ್ಟು ಸಂಸಾರ ಹಾಳಾಗಿರುವಂಥ ಕೇಸ್ಗಳೆಲ್ಲ ಈಗ ಸದ್ದು ಮಾಡ್ತಿರೋದ್ರಿಂದ ಸದ್ಯ ಇದು ತೀವ್ರ ಸ್ವರೂಪದಲ್ಲಿ ತನಿಖೆ ಆಗಬೇಕು ಅನ್ನೋ ಆಗ್ರಹ ಮಹಿಳಾ ಸಂಘಟನೆಗಳ ಪ್ರತಿಭಟನೆ ಕೂಡ ಮುಗಿಲು ಮುಗ್ತಾಯಿದೆ ಈ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣಾಗೆ ಏನು ಶಾಸ್ತಿ ಆಗುತ್ತೆ ಹಾಗಾದರೆ ಇದೆಲ್ಲ ಆರೋಪಗಳು ಸಾಬೀತು ಆಗಿದ್ದೇ ಹೌದಾದರೆ ಈಗ ವಿಡಿಯೋಗಳೇ ಓಡಾಡ್ತಿರೋದರಿಂದ ಇನ್ನೇನು ಸಾಕ್ಷಿ ಬೇಕು ಅನ್ನೋದು ಮಹಿಳಾ ಆಯೋಗ ಮತ್ತು ಸಂಘಟನೆಗಳು ಮಾಡ್ತಿರುವಂಥ ಆರೋಪ ಹಾಗಾದರೆ ಏನು ಸೆಕ್ಷನ್ ಬೀಳುತ್ತೆ ಇಂತಹ ಕೇಸಲ್ಲಿ ಪ್ರಜ್ವಲ್ ರೇವಣ್ಣಾಗೆ ಈ ಎಲ್ಲ ಆರೋಪಗಳು ಸಾಬೀತಾದರೆ ಎಷ್ಟು ವರ್ಷ ಶಿಕ್ಷೆಯಾಗಬಹುದು ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಕಂಡು ಕೇಳರಿಯದಂತಹ ಒಂದು ಸ್ಕ್ಯಾಂಡಲ್ ಬ್ಲಾಸ್ಟ್ ಆಗಿದೆ ಕರ್ನಾಟಕದಲ್ಲಿ ಅದು ಕೂಡ ಒಬ್ಬ ಜನಪ್ರತಿನಿಧಿ ದೊಡ್ಡ ಕುಟುಂಬದ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಗಿರುವಂತಹ ದೂರು ಮಹಿಳಾ ಆಯೋಗಕ್ಕೆ ದೂರು ಹೋಗಿದೆ ಅವರು ಶಿಫಾರಸು ಮಾಡಿ ಈಗ ಎಸ್ ಐ ಟಿ ರಚನೆ ಕೂಡ ಆಗಿರೋದು ಹಾಗಾದರೆ ಸಾವಿರಗಟ್ಟಲೆ ಆರೋಪ ಇದು ಗೊತ್ತಿಲ್ಲ ಎಕ್ಸಾಕ್ಟ್ ನಂಬರ್ಸ್ನ ತನಿಖಾ ತಂಡ ಪತ್ತೆ ಹಚ್ಚಿ ಹೇಳಬೇಕು ನೂರಾರು ಸಾವಿರಾರು ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡಿರುವ ಆರೋಪ ಅಷ್ಟು ಸಾಲದು ಅಂತ ತಾನೇ ಚಿತ್ರೀಕರಣ ಮಾಡ್ಕೊಂಡಿರುವ ಸೈಕೋಪಾರ್ಕ್ ಮೆಂಟಾಲಿಟಿ ಇದೆಲ್ಲದರ ಬಗ್ಗೆ ಈಗ ತನಿಖೆ ಶುರುವಾಗತ್ತೆ ದೂರ ದಾಖಲಾಗಿದೆ ಹಾಗಾದರೆ ಇಂತಹ ದೂರಲ್ಲಿ ಯಾವ ಸೆಕ್ಷನನ್ನು ಹಾಕಲಾಗತ್ತೆ ಇದು ಹಿಂದೆಲ್ಲ ಸುಮಾರು ಕೇಸ್ಗಳಾಗಿವೆ ಕರ್ನಾಟಕ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಸಿರುವಂಥ ಸಿ ಡಿ ಮತ್ತೊಂದು ಅಂತ ಆ ಥರದ್ದಲ್ಲ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಒಪ್ಪಿಗೆಯ ಮೇರೆಗೆ ಆಗಿರೋದನ್ನು ವಿಡಿಯೋ ಲೀಕು ಮತ್ತೊಂದು ರಾಜಕೀಯ ಉದ್ದೇಶ ಅದೇ ಬೇರೆ ಆದರೆ ಇಲ್ಲ ಆಗಿರೋದು ಇನ್ನಷ್ಟು ಗಂಭೀರ ಸ್ವರೂಪದ್ದು ವಕೀಲರ ಅಭಿಪ್ರಾಯ ಸಂಗ್ರಹ ಈಗ ಮೇಲ್ನೋಟಕ್ಕೇನೇನು ಸಿಗ್ತಾ ಇದೆಯೋ ಅದರ ಮೇಲೆ ಅದರ ಆಧಾರದಲ್ಲಿ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇನ್ನು ಎಫ್ ಐ ಆರ್ ಆಗಿಲ್ಲ ಯಾವ ಸೆಕ್ಷನ್ ಬೀಳುತ್ತೆ ಕಾದು ನೋಡಬೇಕು ಅದರ ಮೇಲೆ ಕೇಸಿನ ಸ್ವರೂಪ ನಿರ್ಧಾರ ಆಗುತ್ತೆ ಬಟ್ ಇಂತಹ ಸಂದರ್ಭದಲ್ಲಿ ಈ ರೀತಿ ಆರೋಪ ದೂರಿನ ಆಧಾರವಾಗಿ ಇಟ್ಕೊಂಡು ನೋಡೋದಕ್ಕೆ ಹೋದರೆ ಇದು ನತಿಂಗ್ ಬಟ್ ಅತ್ಯಾಚಾರ ಅಂತಲೇ ಮೇಲ್ನೋಟಕ್ಕೆ ಕಾಣೋದು ಒಬ್ಬ ಗಂಡ ಹೆಂಡತಿಯನ್ನು ಒತ್ತಾಯಪೂರ್ವಕವಾಗಿ ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೇ ಅತ್ಯಾಚಾರ ಕೇಸ್ ಬೀಳೋ ಅವಕಾಶ ಇರುತ್ತೆ ಅಂಥದ್ರಲ್ಲಿ ಬಹಳಷ್ಟು ಮಹಿಳೆಯರು ಈಗ ಇಂಥ ನ್ಯಾಯಕ್ಕೆ ಒಳಗಾಗಿದ್ದಾರೆ ದೌರ್ಜನ್ಯ ನಡೆಸಲಾಗಿದೆ ಒತ್ತಾಯಪೂರ್ವಕವಾಗಿ ಹೆದರಿಸಿ ಬೆದರಿಸಿ ಅನ್ನುವಂಥ ಆರೋಪ ಇದೆ ಸೊ ಇಲ್ಲಿ ಅತ್ಯಾಚಾರದ ಸೆಕ್ಷನ್ನೇ ಬೀಳುವಂಥ ಎಲ್ಲ ಸಂಭವ ಇರೋದು ಚಿತ್ರೀಕರಿಸಿ ಆ ವಿಡಿಯೋಗಳನ್ನು ಚಿತ್ರೀಕರಿಸಿ ಈಗ ಅದು ಲೀಕ್ ಕೂಡ ಆಗಿರೋದು ಬಹಳ ಡ್ಯಾಮೇಜ್ ಆಗಿದೆ ಹಲವರ ಜೀವನವನ್ನೇ ಹಾಳು ಮಾಡುವಂಥ ಮಾಡಿರುವಂಥ ಕೇಸ್ ಕೂಡ ಹೌದು ಆರೋಪ ಬಂದಿರೋದು ದೂರು ದಾಖಲಾಗಿರೋದು ಅನ್ಯೂಶ್ವಲ್ ಥಿಂಗ್ಸ್ ಕೂಡ ಆಗಿದೆ ಅನ್ನುವಂಥ ಆರೋಪ ಇರೋದಲ್ವ ಬಹಳ ವಿಕೃತವಾಗಿ ನಡೆದುಕೊಂಡಿರುವ ಬಗ್ಗೆ ಆರೋಪ ದೂರು ದಾಖಲಾಗಿರೋದು ಸೊ ಆ ವಿಕೃತಿ ಏನೇನು ಅನ್ಯೂಶ್ವಲ್ ನಡೆದಿದೆ ಅನ್ನೋದರ ಬಗ್ಗೆ ಕೂಡ ಈಗ ದೂರಲ್ಲಿ ಸ್ಪಷ್ಟತೆ ಇರೋದೇ ಹೌದಾದರೆ ಮತ್ತಷ್ಟು ಗಂಭೀರವಾದಂತಹ ಆ್ಯಕ್ಷನ್ ಆಗೋದಕ್ಕೆ ಅವಕಾಶ ಇರುತ್ತೆ ಕಾನೂನಲ್ಲಿ ಸೊ ಅತ್ಯಾಚಾರದ ಪ್ರಕರಣ ಬಿದ್ದರೆ ಎಷ್ಟು ಶಿಕ್ಷೆ ಬೀಳುತ್ತೆ ಈ ಸೆಕ್ಷನ್ ಬಿದ್ದರೆ ಹದಿನಾಲ್ಕು ವರ್ಷದ ತನಕನೂ ಬೀಳಬಹುದು ಜೀವಾವಧಿಯ ತನಕ ಅವಕಾಶ ಇದೆ ದಂಡದ ಜೊತೆಗೆ ಕನಿಷ್ಠ ಏಳು ವರ್ಷದಿಂದ ಹತ್ತು ಹದಿನಾಲ್ಕು ವರ್ಷಗಳ ತನಕನೂ ಹೋಗಬಹುದು ಸೊ ಇದು ಎಷ್ಟು ದೊಡ್ಡ ಕೇಸ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಇಡೀ ಜಿಲ್ಲೆಯಲ್ಲಿ ಹೊರಗಡೆ ಎಲ್ಲ ಕಡೆ ಆ ವಿಡಿಯೋಗಳು ಈಗ ವಾಟ್ಸಾಪಲ್ಲಿ ಓಡಾಡ್ತಿದೆ ಪೆನ್ ಡ್ರೈವ್ಗಳು ಸದ್ದು ಮಾಡ್ತಿದೆ ಎಷ್ಟೋ ಜನರ ಜೀವನ ಮೂರ ಬಟ್ಟೆ ಆಗಿದೆ ಇದಕ್ಕೆಲ್ಲ ಯಾರು ಹೊಣೆ ಅವ್ರ ಜೀವನಕ್ಕೆ ಪರಿಹಾರ ಕೊಡೋರು ಯಾರು ಅವ್ರ ಜೀವನಕ್ಕೆ ಭದ್ರತೆ ಕಂಡುಕೊಡೋರು ಯಾರು ಕಾನೂನು ಆ ನಿಟ್ಟಿನಲ್ಲೂ ಯೋಚನೆ ಮಾಡುತ್ತೆ ಈಗ ಯಾರು ಅಪರಾಧ ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಕೊಡೋದ್ರ ಜೊತೆಗೆ ಯಾರು ಈ ರೀತಿ ಕಷ್ಟಕ್ಕೆ ಒಳಗಾಗಿದ್ದಾರೋ ಅವ್ರಿಗೂ ನ್ಯಾಯ ಕೊಡಿಸೋ ಜವಾಬ್ದಾರಿ ಇರುತ್ತಲ್ಲ ಕಾನೂನಿನ ಮೇಲೆ ಹಾಗಾಗಿ ಇದೆಲ್ಲವೂ ಕೂಡ ಈ ಕೇಸ್ನ ಅಡಿಯಲ್ಲಿ ಬರ್ತಾ ಇದೆ ಸರ್ಕಾರ ತುಂಬ ಗಂಭೀರವಾಗಿ ತಗೊಂಡಿದೆ ಯಾವುದೋ ಸಿ ಡಿ ಬಂತು ಮತ್ತೊಂದು ಅಲ್ಲ ಇದು ಇದು ಅತ್ಯಾಚಾರದ ಆರೋಪ ಆಗಿರೋದ್ರಿಂದ ಸರ್ಕಾರ ಸಾವಿರಾರು ಜನರ ವಿರುದ್ಧ ಆಗಿದೆ ಅನ್ನೋ ಆರೋಪ ಇರೋದ್ರಿಂದ ಮಹಿಳಾ ಆಯೋಗ ಬಹಳ ಸೀರಿಯಸ್ ಆಗಿ ತೊಗೊಂಡಿರೋದ್ರಿಂದ ಶಿಫಾರಸ್ನ ಮೇರೆಗೆ ಎಸ್ ಐ ಟಿಯನ್ನು ರಚನೆ ಮಾಡಿರೋದು ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಯಾವಾಗ ವಿದೇಶಕ್ಕೆ ಹಾರಿರುವ ಬಗ್ಗೆ ತಲೆಮರೆಸ್ಕೊಂಡಿರೋ ಬಗ್ಗೆ ಅದು ಕೇಳಿ ಬರ್ತಾ ಇದೆ ವಿಚಾರ ಕಾದು ನೋಡಬೇಕು ಇವತ್ತೇ ಎಫ್ ಐ ಆರ್ ಆಗುತ್ತೆ ಅರೆಸ್ಟ್ ಈ ಕ್ಷಣವೇ ಮಾಡಬೇಕು ಅನ್ನುವಂಥ ಒತ್ತಡ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಕಂಡು ಕೇಳರಿಯದಂತಹ ಒಂದು ಕೇಸ್ ಅಂದ್ರೆ ತಪ್ಪಿಲ್ಲ ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು